ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ವೀಕ್ಷಕರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ದೇವರ ವಾಕ್ಯದ ಸತ್ಯವನ್ನು ನಾವು ಧ್ಯಾನ ಮಾಡುವ ಮೊದಲು ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂತೆ ನಾವು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ವಿಶೇಷವಾದ ಸಹಾಯವನ್ನು ನಮಗೆ ಅನುಗ್ರಹಿಸಿಕೊಡು. ನಿನ್ನ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಾವು ಜೀವಿಸುವಂತೆ ಅನುಗ್ರಹಿಸು. ಕರ್ತನೇ, ನಾವು ನಿನ್ನ ವಾಕ್ಯವನ್ನು ಕೇಳುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ನಾವು ಯೋಹಾನ ಸುವಾರ್ತೆ 18:11 ನಾವು ಅದನ್ನು ನಮ್ಮ ಗಮನಕ್ಕೆ ನಾವು ತೆಗೆದುಕೊಂಡು ಬರೋಣ. ಯೋಹಾನ ಸುವಾರ್ತೆ 18:11 ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಮಾತುಗಳು. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಒರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದೋ ಎಂದು ಹೇಳಿದನು. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಒರೆಯಲ್ಲಿ ಹಾಕು, ತಂದೆಯು ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದೋ ಎಂದು ಹೇಳಿದನು. ನಾವು ಇದರ ಕತೆ, ನಾವು ಅದರ ಹಿನ್ನೆಲೆ ನಾವು ನೋಡುವಾಗ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ಹಿಡಿಯುವುದಕ್ಕಾಗಿ ಇಸ್ಕರಿಯೋತ ಯೂದನ ಆತನ ಶಿಷ್ಯರಲ್ಲೊಬ್ಬನು ತನ್ನ ವೈರಿಗಳನ್ನು ಜೊತೆ ಮಾಡಿಕೊಂಡು ಆತನ ಬಳಿಗೆ ಬಂದನು. ಆವಾಗ ಸಿಮೋನ್ ಪೇತ್ರನಿಗೆ ಬಹಳ ಕೋಪಗೊಂಡು, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂಬುದಾಗಿ ಯೇಸು ಹೇಳುವಾಗ ವಾಕ್ಯ ಹೇಳ್ತದೆ, ನಜರೇತನ ಯೇಸುವನ್ನು ಹುಡುಕುತ್ತೇವೆ ಎಂಬುದಾಗಿ ಅವರು ಅಂದರು. ಅದಕ್ಕೆ ಯೇಸು ಏನು ಉತ್ತರ ಕೊಟ್ಟ? ನಾನೇ ಅವನೆಂದು ನಿಮಗೆ ಹೇಳಿದನಲ್ಲ, ನೀವು ನನ್ನನ್ನೇ ಹುಡುಕುವರಾದರೆ ಇವರು ಹೋಗಬಿಡ್ರಿ ಅಂದನು. ಆಮೇಲೆ ನೋಡ್ರಿ 9, ನೀನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ನಾನು ಕಳಕೊಳ್ಳಲಿಲ್ಲವೆಂದು ಆತನು ಹೇಳಿದ ಮಾತು ಹೀಗೆ ನೆರವೇರಿತೋ. ನನ್ನ ಪ್ರಿಯರೇ, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ಹಿಡಿಯುವುದಕ್ಕಾಗಿ ಆತನ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನು ಆತನು ಬಹಳ ಯೋಜನೆ ಮಾಡಿ ಹಿಡಿಯುವುದಕ್ಕಾಗಿ ಬಂದ. ಈ ಒಂದು ಹಿನ್ನೆಲೆಯಲ್ಲಿ ಯೇಸುವಿನ ಇನ್ನೊಬ್ಬ ಪ್ರಮುಖ ಶಿಷ್ಯನಾದಂಥ ಪೇತ್ರ, ವಾಕ್ಯ ಹೇಳ್ತದೆ ಸೀಮೋನ ಪೇತ್ರನಲ್ಲಿ ಒಂದು ಕತ್ತಿ ಇತ್ತು, ಅದನ್ನು ಅವನು ಹಿರಿದು ಮಹಾಯಾಜಕನ ಆಳನ್ನು ಹೊಡೆದು ಬಲಗಿವಿಯನ್ನು ಕತ್ತರಿಸಿದನು. ನನ್ನ ಪ್ರಿಯರೇ, ಒಂದು ಮಾತು, ನಡೆಯುತ್ತಿರುವಂಥ ಸಂಭವಗಳನ್ನು ಪೇತ್ರನು ನೋಡಿದಾಗ ಅವನು ಯಾವಾಗಲೂ ವಿಷಯಗಳಲ್ಲಿ ಮುಂದಾಳು, ಅವನ ಕೋಪ ಅವನ ತಲೆ ಮೇಲೆ ಏರಿರಬೇಕು. ನನ್ನ ಯಜಮಾನನನ್ನು ಹಿಡಿಲಿಕ್ಕೆ ಬಂದಿದ್ದಾನ ಎಂಬುದಾಗಿ ಹೇಳಿ ತನ್ನ ಕೈಯಲ್ಲಿದ್ದಂಥ ಕತ್ತಿಯನ್ನು ಬೀಸಿ, ನಾನು ಖಂಡಿತ ನಂಬ್ತೇನೆ ಅವನ ಕಿವಿ ಕತ್ತರಿಸಲಿಕ್ಕಾಗಿ ಅವನು ಆತನು ತನ್ನ ಕತ್ತಿಯನ್ನು ಬೀಸಿದ್ದಿರಲಿಕ್ಕಿಲ್ಲ. ಒಂದು ವೇಳೆ ಅವನ ರುಂಡವನ್ನೇ ಕತ್ತರಿಸಬೇಕೆಂಬುದಾಗಿ ಅವನು ಬೀಸಿದ್ದಿರಬಹುದು, ಆದರೆ ರುಂಡ ಕತ್ತರಿಸಲಿಲ್ಲ. ನೋಡ್ರಿ, ವಾಕ್ಯ ಹೇಳ್ತದೆ ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲ ಕಿವಿಯನ್ನು ಕತ್ತರಿಸಿದ. ಆಳ್ನ ಹೆಸರು ಮಲ್ಕ. ಆಗ ಯೇಸು ಪೇತ್ರನಿಗೆ ಹೇಳಿದ ಮಾತನ್ನು ಅವೀಗ ಓದಿದ್ದು, ಆ ಹಿನ್ನೆಲೆಯನ್ನು ನಾನು ನಿಮಗೆ ವಿವರಿಸಿದೆ. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಒರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದೋ? ಏನು ಪೇತ್ರನೇ, ನಾನು ಯಾಕೆ ಲೋಕಕ್ಕೆ ಬಂದನೆಂಬುದು ನಿನಗೆ ಅರ್ಥ ಆಯ್ತಾ ಇಲ್ವಾ? ನಾನು ಯಾಕೆ ಲೋಕಕ್ಕೆ ಬಂದನೆಂಬುದು ನಿನಗೆ ಅರ್ಥ ಆಯ್ತಾ ಇಲ್ವಾ? ಅವರಿಗೆ ನನ್ನನ್ನು ಹಿಡ್ಕೊಂಡು ಹೋಗ್ತಾರೆ, ಸರಿ, ನನ್ನನ್ನು ಅವರು ಆ
ಶಿಲುಬೆಗೆ ಏರಿಸ್ತಾರೆ. ಸರಿ, ಹೌದು, ನನ್ನ ಶಿಷ್ಯರಲ್ಲಿ ಒಬ್ಬನಾದಂಥ ಇಸ್ಕರಿಯೋತ ಯೂದನ ಈ ಪ್ಲಾನ್ ಅನ್ನು ಆತನು ಮಾಡಿದ. ಸರಿ, ಪೇತ್ರನೇ ನೀನು ಕೋಪಗೊಳ್ಬೇಡ, ಪೇತ್ರನೇ ನೀನು ಕೋಪಗೊಳ್ಬೇಡ, ನೀನೊಂದು ತಿಳ್ಕೊಳ್ಬೇಕು, ನಾನು ಯಾಕೆ ಬಂದೆ ಅಂತ ತಿಳ್ಕೊಳ್ಬೇಕು. ಪೀಟರ್, ಪೀಟರ್, ಲರ್ನ್ ಟು ನೋ ಒನ್ ಥಿಂಗ್, ವೈ ಐ ಹ್ಯಾವ್ ಕಮ್, ವೈ ಐ ಹ್ಯಾವ್ ಕಮ್, ವೈ ಐ ಹ್ಯಾವ್ ಕಮ್. ಪುಟ್ ಯುವರ್ ದಟ್ ಆರ್ಮರ್ ಇನ್ಸೈಡ್, ಆ ಕತ್ತಿಯನ್ನು, ಆ ಸೋರ್ಡ್, ಅದನ್ನು ಒಳಗೆ ಹಾಕು. ತಂದೆ ನನಗೆ ಕೊಟ್ಟಿರೋ ಪಾತ್ರೆಯಲ್ಲಿ ನಾನು ಕುಡಿಯಬಾರದು. ಪೇತ್ರನೇ ನೀನೇನು ಅಡ್ಡಿ ಮಾಡ್ತಾ ಇದ್ದೀಯಾ? ಪೇತ್ರನೇ ನಾನು ಯಾಕೆ ಲೋಕಕ್ಕೆ ಬಂದಿದ್ದೇನೆ ಎಂಬುದನ್ನು ನೀನು ಅರ್ಥ ಮಾಡಿಕೊಂಡ್ರೆ ಖಂಡಿತ ನೀನು ಕತ್ತಿಯನ್ನು ತೆಗೀತಿರಲಿಲ್ಲ. ನಾನು ಯಾಕೆ ಲೋಕಕ್ಕೆ ಬಂದಿದ್ದೇನೆ ಎಂಬಂಥದ್ದು ಸ್ವಲ್ಪ ನಿನಗೆ ಪೂರ್ತಿ ಅರ್ಥ ಆಗಿರ್ತಿದ್ರೆ ನೀನು ಖಂಡಿತ ಕತ್ತಿಯನ್ನು ತೆಗೆದು ನೀನು ಕೆಲಸ ಮಾಡ್ತಿರಲಿಲ್ಲ. ಕತ್ತಿಯನ್ನು ಒಳಗೆ ಹಾಕು, ಕತ್ತಿಯನ್ನು ಒರೆಯಲ್ಲಿ ಹಾಕು. ಐ ಹ್ಯಾವ್ ಕಮ್ ಟು ಫುಲ್ಫಿಲ್ ದ ಪ್ಲಾನ್ ಆಫ್ ಗಾಡ್. ನನ್ನ ಪ್ರಿಯರೇ, ಒಂದು ನಾವು ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ ಆತನು ಜೀವಿಸುವುದಕ್ಕಲ್ಲ, ಆದರೆ ಸತ್ತು ಎದ್ದು ಬಂದು ಜೀವಿಸಲಿಕ್ಕೆ. ಗಾಡ್ ಹ್ಯಾಡ್ ಎ ಪರ್ಪಸ್, ಗಾಡ್ ಹ್ಯಾಡ್ ಎ ಪರ್ಪಸ್. ದೇವರಿಗೊಂದು ಉದ್ದೇಶವಿತ್ತು, ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಾತನನ್ನು ಕಳುಹಿಸಿಕೊಡಬೇಕು. ಈ ಲೋಕದಲ್ಲಿ ಆತನು ನಿನ್ನ ಮತ್ತು ನನ್ನ ಪರವಾಗಿ, ನಿನ್ನ ಮತ್ತು ನನ್ನ ಪಾಪದ ಶಿಕ್ಷೆಯನ್ನು ಅನುಭವಿಸುವವನಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ಮರಣವನ್ನು ತಾಳಬೇಕು. ಮಾತ್ರವಲ್ಲದೆ ಆ ಮರಣದ ಮೂಲಕವಾಗಿ ಆತನು ಮರಣದ ಆ ಶತ್ರುವನ್ನು, ಮನುಷ್ಯನ ಶತ್ರುವಾದಂಥ ಮರಣವನ್ನು ಆತನು ಜಯಿಸಬೇಕು, ಸೈತಾನನನ್ನು ಜಯಿಸಬೇಕು. ಮಾತ್ರವಲ್ಲದೆ ಜನರನ್ನು ನನ್ನವರನ್ನಾಗಿ ನಾನು ಮಾಡಬೇಕು. ಜೀಸಸ್ ಹ್ಯಾಡ್ ಎ ಪರ್ಪಸ್, ಗಾಡ್ ಹ್ಯಾಡ್ ಎ ಪರ್ಪಸ್ ಟು ಸೇವ್ ದ ಪೀಪಲ್ ಫ್ರಮ್ ದ ಕ್ಲಚಸ್ ಆಫ್ ಈವಿಲ್, ಸಿನ್ ಆ್ಯಂಡ್ ಸೇಟನ್. ಲೋಕದಿಂದ, ಪಾಪದಿಂದ, ಸೈತಾನನಿಂದ ಜನರನ್ನು ಪಾಪದಿಂದ ಬಿಡುಗಡೆ ಮಾಡಿ ತನ್ನವರೆಂದು ಮಾಡುವಂಥದ್ದು ಯೇಸು ಕ್ರಿಸ್ತನ ಉದ್ದೇಶವಾಗಿತ್ತು. ದಟ್ಸ್ ವೈ ಜೀಸಸ್ ಇಸ್ ಕಮ್. ಈಗ ಯೇಸು ಪೇತ್ರನ ಜೊತೆಯಲ್ಲಿ ಹೇಳ್ತಾ ಇದ್ದಾನೆ, ಪೇತ್ರನೇ, ಪೇತ್ರನೇ, ಏನಪ್ಪ ಮೂರ್ಖನ ಹಾಗೆ ಕತ್ತಿ ತಕ್ಕೊಂಡು ಕೊಲೆ ಮಾಡಲಿಕ್ಕೆ ಹೊರಟಿಯ? ನನಗೆ ಅರ್ಥ ಆಗ್ತದೆ, ನಿನ್ನ ಸ್ವಾಮಿಯ ಕಡೆಗಿದ್ದಂಥ ನಿನ್ನ ಪ್ರೇಮದಿಂದ ನೀನು ಈ ಕೋಪದಿಂದ ತೋರಿಸಿದ್ದೀನಿ, ಆದರೆ ಇದು ಸರಿಯಲ್ಲ. ನೀನಿನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡ ಹಾಗೆ ನನಗೆ ಕಾಣುವುದಿಲ್ಲ. ನಾನು ಯಾಕೆ ಲೋಕಕ್ಕೆ ಬಂದನೆಂಬುದಾಗಿ ಪೇತ್ರನೇ ನಿನಗೆ ಅರ್ಥ ಆಯ್ತಾ? ನಾನು ಯಾಕೆ ಲೋಕಕ್ಕೆ ಬಂದಿದ್ದೇನೆಂಬುದನ್ನು ನೀನು ಅರ್ಥ ಮಾಡಿಕೋ. ನೀನು ಅರ್ಥ ಮಾಡಬೇಕಾದ್ರೆ ಮೊದಲು ಕತ್ತಿಯನ್ನು ಹೊರಗೆ ಹಾಕು, ಮೊದಲು ಕತ್ತಿಯನ್ನು ಹೊರಗೆ ಹಾಕು. ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ಯಾವ ಕ್ರೈಸ್ತನಿಗೂ ಕತ್ತಿಯನ್ನು ಬಿಸಿಲಿಕ್ಕೆ ಅಪ್ಪಣೆ ಕೊಡಲಿಲ್ಲ. ಯಾವ ಕ್ರೈಸ್ತ ವಿಶ್ವಾಸಿಗೆ ಕತ್ತಿಯನ್ನು ತೆಗೆದು ಉಪಯೋಗಿಸಲಿಕ್ಕೆ ದೇವರು ಅಪ್ಪಣೆ ಕೊಡಲಿಲ್ಲ. ಯೂಸಿಂಗ್ ದ ಸೋರ್ಡ್ ಈಸ್ ನಾಟ್ ದ ಮೆಥಡ್ ಆಫ್ ಕ್ರಿಶ್ಚಿಯಾನಿಟಿ, ಅಬ್ಸಲ್ಯೂಟ್ಲಿ ನಾಟ್. ಯಾವ ಕ್ರೈಸ್ತ ವಿಶ್ವಾಸಿಯು ಕತ್ತಿಯಿಂದ, ಖಡ್ಗದಿಂದ ಇನ್ನೊಬ್ಬನ ಹೃದಯವನ್ನು ಗೆದ್ದುಕೊಳ್ಳಲಿಕ್ಕೆ ಆಗುವುದಿಲ್ಲ. ನನ್ನ ಪ್ರಿಯರೇ, ನಾವು ಇನ್ನೊಬ್ಬರನ್ನು ಗೆದ್ದುಕೊಳ್ಳಬೇಕಾದರೆ ಹಿಂಸೆಯ ಮೂಲಕವಾಗಿ ಅಲ್ಲ, ಅಹಿಂಸೆಯ ಮೂಲಕ. ಈ ಸತ್ಯವನ್ನು ಬೈಬಲ್ ಓದಿದಂಥ ಮಹಾತ್ಮ ಗಾಂಧೀಜಿಯವರು ತಿಳ್ಕೊಂಡ್ರು. ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯ ಕುರಿತು ವಾದ ಮಾಡಿದರು, ಅಹಿಂಸೆಯ ಕುರಿತಾಗಿ ಅವರು ಮಾತನಾಡಿದರು. ಅವರು ಈ ಅಹಿಂಸೆಯ ಕುರಿತು ಕಲಿತ ಮೊದಲನೇ ಪಾಠ ಎಲ್ಲಿಂದ? ಸತ್ಯವೇದದಿಂದ, ಯೇಸು ಕ್ರಿಸ್ತನ ಜೀವನದಿಂದ. ಮಹಾತ್ಮ ಗಾಂಧೀಜಿಯವರು ಅವರು ದೇವರ ವಾಕ್ಯವನ್ನು ಓದಿದರು, ದೇವರ ವಾಕ್ಯದ ಸತ್ಯಗಳನ್ನು ಅವರು ತಿಳ್ಕೊಂಡ್ರು, ಯೇಸು ಕ್ರಿಸ್ತನ ಬೋಧನೆಯನ್ನು, ಅದರ ಸಾರಾಂಶವನ್ನು ಅರ್ಥ ಮಾಡಿಕೊಂಡ್ರು. ಭಾರತ ದೇಶವನ್ನು ಬಿಡುಗಡೆ ಮಾಡಬೇಕಾದರೆ
ಇರುವಂಥ ಏಕೈಕ ಮಾರ್ಗ ಹಿಂಸೆ ಅಲ್ಲ, ಅಹಿಂಸೆ. ಅಹಿಂಸೆ. ಆದ್ದರಿಂದಲೇ ಗಾಂಧೀಜಿ ಎಂದಿಗಾದರೂ ಕೂಡ ಖಡ್ಗದ ಕುರಿತು ಮಾತಾಡಲಿಲ್ಲ. ಅವರು ಯುದ್ಧ ಮಾಡಿದರು, ಹೇಗೆ? ಖಡ್ಗದ ಮೂಲಕವಲ್ಲ, ಗನ್ನಿನ ಮೂಲಕವಲ್ಲ. ಯಾಕೆ ಈ ದಿವಸದಲ್ಲಿ ಭಾರತ ದೇಶವು ಗಾಂಧೀಜಿಯವರನ್ನು ಮಹಾಪಿತನೆಂಬುದಾಗಿ ಹೇಳ್ತಾ ಉಂಟು? ಯಾಕೆ ನಮ್ಮ ಭಾರತ ದೇಶದಲ್ಲಿ ಗಾಂಧೀಜಿಯವರನ್ನು ನಾವು ಗೌರವಿಸ್ತಾ ಇದ್ದೇವೆ? ಅವರು ಬೋಧಿಸಿದಂಥ ಅಹಿಂಸಾವಾದ, ಅವರು ಬೋಧಿಸಿದಂಥ ಅಹಿಂಸಾವಾದ, ಅಹಿಂಸಾವಾದಕ್ಕೆ ಆಧಾರ ಎಲ್ಲಿಂದ ಬಂತೋ? ಬೈಬಲ್ನಿಂದ ಬಂತು. ಅವರ ಕೈಯಲ್ಲಿ ಅವರು ಬೈಬಲ್ ಹಿಡ್ಕೊಂಡು ಓದ್ತಿದ್ರು, ಯೇಸು ಕ್ರಿಸ್ತನ ನುಡಿಗಳನ್ನು ಅವರು ಧ್ಯಾನ ಮಾಡಿದರು, ಅಹಿಂಸೆಯ ಕುರಿತು ಅವರು ಪ್ರತಿಪಾದಿಸಿದರು. ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ಹಿಂಸಾವಾದವನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಲೋಕಕ್ಕೆ ಬರಲಿಲ್ಲ. ಆದರೆ ಒಂದು ಮಾತು ಹೇಳಿದ, ನೀವು ನನ್ನನ್ನು ಹಿಂಬಾಲಿಸಿದರೆ ನಿಮಗೆ ಮಾತ್ರ ಹಿಂಸೆ ಆಗ್ತದೆ. ಇದು ಕಡಾ ಖಂಡಿತು. ನೀವು ಚರಿತ್ರೆಯನ್ನು ನೀವು ತೆಗೆದು ಅಭ್ಯಾಸ ಮಾಡುವಾಗ, ನಾವು ಅನಾದಿ ಕ್ರೈಸ್ತ ಮೊದಲಿನ ಸಭೆಯಿಂದ ನಡೆದಂಥ ಸಂಗತಿಗಳನ್ನು ನೋಡುವಾಗ, ಯಾರ್ಯಾರು ನಿಜವಾಗಿ ಕರ್ತನಾದ ಯೇಸುವನ್ನು ಅಂಗೀಕಾರ ಮಾಡಿ ಆತನನ್ನು ಹಿಂಬಾಲಿಸಿದರೋ ಅವರನ್ನು ಲೋಕ ತಿಳಿಯಲಿಲ್ಲ. ಯಾಕೆ? ಅವರು ಲೋಕದವರಲ್ಲ. ಇದನ್ನೇ ಯೇಸು ಸ್ವಾಮಿ ಹೇಳಿ, ಅವರು ಲೋಕದವರಲ್ಲ, ಅವರು ಲೋಕದವರಲ್ಲ. ಯಾರ್ಯಾರು ಸ್ವಾಮಿಯನ್ನು ನಂಬಿದ್ದಾರೋ ಅವರು ಲೋಕದವರಲ್ಲ. ಆರ್ ಯು ಶ್ಯೂರ್ ದಟ್ ಯು ಆರ್ ಎ ಚೈಲ್ಡ್ ಆಫ್ ಗಾಡ್, ಎ ಬಿಲೀವರ್ ಇನ್ ಕ್ರೈಸ್ಟ್? ಯು ನೋ ವಾಟ್ ದ ಬೈಬಲ್ ಸೇಸ್, ಯು ಆರ್ ನೋ ಮೋರ್ ಆಫ್ ದಿಸ್ ವರ್ಲ್ಡ್. ನೀನು ಈ ಲೋಕದವನಲ್ಲ. ನೀನು ಈ ಲೋಕದವನಾಗಿದ್ದರೆ ಖಂಡಿತ ನೀನು ಕತ್ತಿ ತಗೊಳ್ತಿ, ನೀನು ಈ ಲೋಕದವನಾಗಿದ್ದರೆ ಖಂಡಿತ ನೀನು ಗನ್ನು ತಗೊಳ್ತಿ, ನೀನು ಈ ಲೋಕದವನಾದರೆ ಖಂಡಿತವಾಗಿಯೂ ಟೆರರಿಸಮ್ ಅನ್ನು ನೀನು ಆದುಕೊಳ್ಳುತ್ತಿ, ಭೀತಿವಾದವನ್ನು ನೀನು ಆದುಕೊಳ್ಳುತ್ತಿ. ಆದರೆ ನೀನು ಈ ಲೋಕದವನಲ್ಲದಿದ್ದರೆ, ಪೇತ್ರನೇ ಪೇತ್ರನೇ ಯಾಕೆ ಕತ್ತಿ ತಗೊಂಡಿದ್ದಿ ಒಳಗ, ಪೇತ್ರನೇ ಯಾಕೆ ನೀನು ಕತ್ತಿ ತಗೊಂಡಿದ್ದಿ ಒಳಗಾಕು. ನೀನು ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು. ತಂದೆ ನನಗೆ ಕೊಟ್ಟಂಥ ಪಾತ್ರೆ, ನಾನು ಈ ಸಂಕಟದ ಹಾದಿಯನ್ನು ನಾನು ದಾಟಿ ಹೋಗಬೇಕು, ಕ್ರೂಜೆಯ ಮರಣವನ್ನು ನಾನು ದಾಟಿ ಹೋಗಬೇಕು, ಅವಮಾನವನ್ನು ನಾನು ದಾಟಿ ಹೋಗಬೇಕು, ನನ್ನ ಸ್ವಂತ ಶಿಷ್ಯನು ನನಗೆ ವಿರುದ್ಧವಾಗಿ ಕಾರ್ಯ ಮಾಡುವಂಥ ದುಃಖದ ಅನುಭವವನ್ನು ನಾನು ದಾಟಿ ಹೋಗಬೇಕು, ಅಂತಿಮವಾಗಿ ಮರಣವನ್ನು ನಾನು ಎದುರಿಸಬೇಕು. ಇದು ನನಗೆ ಕಟ್ಟಿಟ್ಟಂಥ ಬುತ್ತಿ. ಪೇತ್ರನೇ ನೀನು ಚಿಂತೆ ಮಾಡಬೇಡ ಅದರ ಕುರಿತು, ಅದರ ಕುರಿತು ಉದ್ವೇಗದಿಂದ ನೀನು ಕತ್ತಿ ತೆಗಿಬೇಡಪ್ಪ, ಅದರ ಕುರಿತು ನೀನು ಉದ್ವೇಗದಿಂದ ಕತ್ತಿ ತೆಗೆಯಬೇಡ. ಈ ದಿವಸದಲ್ಲಿ ಕ್ರೈಸ್ತ ವಿಶ್ವಾಸಿಗಳು ಪಾಠ ಕಲಿಯಬೇಕಾದಂಥ ಒಂದು ದೊಡ್ಡ ಸತ್ಯ, ಯೇಸು ಸ್ವಾಮಿ ಬೋಧನೆ ಮಾಡಿದಂಥದ್ದು. ನೋಡ್ರಿ, ನೀವು ಭಯಪಡಬೇಕು ಯಾರಿಗೆ? ನಿಮ್ಮ ದೇಹವನ್ನು ಮಾತ್ರ ಅಲ್ಲ, ನಿಮ್ಮ ಆತ್ಮವನ್ನು ಕೊಂದು ನರಕಕ್ಕೆ ಹಾಕುವಂಥವನಿಗಾಗಿ ಭಯಪಡಬೇಕು. ಗನ್ನು ತೋರಿಸುವವರಿಗೆ, ಕತ್ತಿ ತೋರಿಸುವವರಿಗೆ, ಹಿಂಸೆ ಮಾಡುವವರಿಗೆ ಚಿಚ್ಚಿ 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 ಚಿ ನೀವು ಎಂದಿಗೂ ಭಯಪಡಬೇಡ್ರಿ. ಯಾಕೆ? ಮ್ಯಾಕ್ಸಿಮಮ್ ವಾಟ್ ದೇ ಕ್ಯಾನ್ ಡೂ, ಮ್ಯಾಕ್ಸಿಮಮ್ ವಾಟ್ ದ ಎನಿಮಿ ಕ್ಯಾನ್ ಡೂ ಟು ದ ಚರ್ಚ್ ಆಫ್ ಗಾಡ್, ದೇ ಕ್ಯಾನ್ ಕಿಲ್ ಯು. ಎಸ್, ಇದಕ್ಕಿಂತ ಹೆಚ್ಚು ಇನ್ನೇನಾದರೂ ಮಾಡಲಿಕ್ಕೆ ಸಾಧ್ಯ ಉಂಟಾ? ಕ್ರೈಸ್ತ ವಿಶ್ವಾಸಿಯೇ, ನಾನು ಕ್ರೈಸ್ತ ವಿಶ್ವಾಸಿಗಳನ್ನು ಉದ್ದೇಶಿಸಿ ಮಾತಾಡ್ತಿದ್ದೇನೆ ಈ ಗಳದ ಈ ಗಳಿಗೆಯಲ್ಲಿ. ಆರ್ ಯು ಎ ಬಿಲೀವರ್ ಇನ್ ಕ್ರೈಸ್ಟ್? ಡೋಂಟ್ ಬಿ ಅಫ್ರೇಡ್. ದ ಮ್ಯಾಕ್ಸಿಮಮ್ ದ ಎನ್ಮಿಟಿ ಆರ್ ದ ಒಪೊಸಿಷನ್ ಕ್ಯಾನ್ ಕಮ್ ಟು ದ ಎಕ್ಸ್ಟೆಂಟ್ ಆಫ್ ಕಿಲ್ಲಿಂಗ್ ಯು. ಅಷ್ಟೇ ಅಲ್ಲ, ಅಷ್ಟೇ ಅಲ್ವಾ? ನನ್ನನ್ನು ಕೊಲ್ಬೋ, ನನ್ನನ್ನು ಕೊಲ್ಬೋ. ನಾವು ಅದಕ್ಕೆ ಭಯಪಡದಿರೋಣ. ಅನಾದಿ ಕಾಲದಿಂದ ಕ್ರೈಸ್ತ ವಿಶ್ವಾಸಿಗಳು ಧೈರ್ಯವಾಗಿ ಕ್ರಿಸ್ತ ನಂಬಿಕೆಯನ್ನು ಎದುರಿಸಿ ಅವರು ಅದರಲ್ಲಿ ಮುಂದುವರಿದರು.
ಕ್ರಿಸ್ತ ನಂಬಿಕೆಯನ್ನು ತ್ಯಜಿಸುವುದಕ್ಕೋಸ್ಕರವಾಗಿ ಏನೆಲ್ಲ ಪ್ಲಾನುಗಳನ್ನು ವಿರೋಧಿಗಳು ಮಾಡ್ತಾರೆ. ಯೇಸುವನ್ನು ನಂಬಿದ ತಕ್ಷಣ ಬರ್ತಾರೆ, ಮೊತ್ತ ಮೊದಲು ಆಮಿಷವನ್ನು ಒಡ್ಡುತ್ತಾರೆ. ಅಯ್ಯಪ್ಪ ನಿನಗೆ ಯಾಕಪ್ಪ ಯೇಸು ಕ್ರಿಸ್ತನು ಆ ಕ್ರೈಸ್ತ ಹಿಂಸೆ ಅದೆಲ್ಲ ಇದನ್ನೆಲ್ಲ ಬಿಟ್ಟು ಬಿಡಪ್ಪ, ನಿಮಗೆ ನಾನು ಸ್ವಲ್ಪ ಒಂದು ಈಗ ಎಲ್ಲ ನೋಡಪ್ಪ ನೀನು ನಮ್ಮ ಹಾಗೆ ಹಿಂದೆ ಬಂದರೆ ನಿಮ್ಗೆ ಒಂದು 5 ಲಕ್ಷ ಕೊಡ್ತೇನೆ ಅಂತ ಹೇಳ್ತಾರಂತೆ. ನೀವು ಪುನಃ ಯೇಸುವನ್ನು ನೀವು ತಿರಸ್ಕಾರ ಮಾಡಿದರೆ ನಿಮ್ಗೊಂದು 5 ಲಕ್ಷ ಕೊಡ್ತೇನೆ. ನನಗೆ ಕೆಲವರು ಫೋನ್ ಮಾಡಿ ಕೇಳಿದ್ದಾರೆ, ಸ್ವಾಮಿ ನನಗೆ ಹೀಗೆ ಹೇಳ್ತಾ ಇದ್ದಾರೆ ಕೆಲವರು ಅಂತ. ಇಲ್ಲದಿದ್ದರೆ ನಿಮ್ಮ ಆಸ್ತಿಯನ್ನು ಕಿತ್ಕೊಳ್ತೇವೆ, ನಿಮಗಿದ್ದದನ್ನೆಲ್ಲ ತಗೊಳ್ತೇವೆ, ನಿಮಗೆ ಸಿಕ್ಕ ಫೆಸಿಲಿಟಿ ಸಿಕ್ಕದ ಹಾಗೆ ಕಾನೂನುಗಳನ್ನು ಕೂಡ ಮಾಡಿಬಿಡ್ತೇವೆ. ಆಯ್ತಪ್ಪ ಮಾಡ್ರಿ. ಈ ಲೋಕದಲ್ಲಿ ಇದು ನಡೀತಾ ಉಂಟಾ ಇಲ್ವಾ? ನಮ್ಮ ದೇಶದಲ್ಲಿ ಈ ದಿವಸದಲ್ಲಿ ಕ್ರೈಸ್ತ ನಂಬಿಕೆಗೆ ಇರುವವರಿಗೆ ವಿರುದ್ಧವಾಗಿ ಬೇಕಾದಷ್ಟು ಕಾನೂನುಗಳು ಸಂಚು ನಡೀತಾ ಉಂಟು. Worst comes to worst, they are ready even to kill Christians. ಕ್ರೈಸ್ತರನ್ನು ಕೊಲ್ಲುವುದಕ್ಕೆ ಅವರು ಹಾವಣಿಸುತ್ತಾರೆ, ಸಾಧ್ಯವಿದ್ದರದನ್ನು ಪ್ಲಾನ್ ಮಾಡ್ತಾರೆ. ಆದರೆ ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳಿದ ಮಾತು, ಪೇತ್ರನೇ ಪೇತ್ರನೇ ಕತ್ತಿಯನ್ನು ಹೊರಗೆ ಹಾಕು, ತಂದೆ ನನಗೆ ಕೊಟ್ಟಿರುವಂತಹ ಪಾತ್ರೆಯಲ್ಲಿ ನಾನು ಕುಡಿಯಬಾರದು. ತಂದೆ ನನಗೆ ಕೊಟ್ಟಿರೋ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಅಂದರೆ ಪೇತ್ರನೇ ಏನು ಈ ರೀತಿಯಾದಂಥ ಅವಮಾನ ಮರಣ ಇದನ್ನು ತಾಳಬಾರದಂತ ನಿನ್ನ ಇಷ್ಟ ಅಲ್ಲ. ಹೌದು ಅದು ಒಳ್ಳೆಯ ಅಭಿಪ್ರಾಯ ನಿನಗಿರುವಂಥ, ಆದರೆ ಅದು ಪರಲೋಕದ ತಂದೆಯ ಅಭಿಪ್ರಾಯ ಅಲ್ಲ. ಪರಲೋಕದ ತಂದೆಯ ಅಭಿಪ್ರಾಯದ ಪ್ರಕಾರವಾಗಿ ಲೋಕದವರು ನನ್ನನ್ನು ಹಾಗೆ ಮಾಡುವರು, ಈ ಲೋಕದ ಜನರು ನನ್ನನ್ನು ಹಾಗೆ ಮಾಡುವರು, ಅದೇ ರೀತಿಯಲ್ಲಿ ನಿಮ್ಮನ್ನು ಹಾಗೆ ಮಾಡುವರು. ನನ್ನ ಪ್ರಿಯರೇ ಕ್ರೈಸ್ತ ವಿಶ್ವಾಸಿಗಳೇ, ನಾವು ಈ ದಿವಸದಲ್ಲಿ ತಿಳ್ಕೊಳ್ಳಬೇಕಾದಂಥ ಒಂದು ಮಹಾ ಅಮೂಲ್ಯವಾದಂಥ ಒಂದು ಸತ್ಯ ಏನೆಂಬುದಾಗಿ ಹೇಳಿದರೆ, ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟವರಾಗಿದ್ದರೆ ದೇವರ ವಾಕ್ಯ ಹೇಳುವಂಥದ್ದು ಈ ಲೋಕದ ಜನರು ನಮ್ಮನ್ನು ಹಾಗೆ ಮಾಡುವರು. ನನ್ನ ಪ್ರಿಯರೇ ನಾವು ಈ ಲೋಕದ ಜನರು ನಮ್ಮನ್ನು ಹಾಗೆ ಮಾಡುತ್ತಾರೆ ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆಯೋ. ನೋಡಿ ಈ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಇನ್ನೊಂದು ಭಾಗಕ್ಕೆ ನಾವು ಬರೋಣ. ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 42ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ತಿರುಗಿಸೋಣ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 6ನೇ ವಚನ. ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ ಕತ್ತಲಲ್ಲಿ ಬಿದ್ದವರನ್ನು ಕಾರಾಗ್ರಹದಿಂದಲೂ ಹೊರಗೆ ಕರೆತರಬೇಕೆಂದು ಯಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ನೋಡ್ರಿ ದೇವರ ವಾಕ್ಯ ಹೇಳುವಂಥದ್ದು ಆಂಗ್ಲ ಭಾಷೆಯಲ್ಲಿ ನಾನು ಅದನ್ನು ಓದ್ತೇನೆ, 6 ಮತ್ತು 7ನೇ ವಚನ. ಐ ದ ಲೋರ್ಡ್ ಹ್ಯಾವ್ ಕಾಲ್ಡ್ ಯು ಇನ್ ರೈಚಸ್ನೆಸ್ ಅಂಡ್ ವಿಲ್ ಹೋಲ್ಡ್ ಯುವರ್ ಹ್ಯಾಂಡ್ ಐ ವಿಲ್ ಕೀಪ್ ಯು ಅಂಡ್ ಗಿವ್ ಯು ಆಸ್ ಎ ಕವನೆಂಟ್ ಟು ದ ಪೀಪಲ್ as a light to the Gentiles. Why? To open the blind eyes, to bring out prisoners from the prison, those who sit in darkness from the prison house. Nana priyare devrige ondu uddesham yesu kristanannu ee lokakke kalisidralli devrige ondu uddesham untu. aa uddesha enante ಕುರುಡರಿಗೆ ಕಣ್ಣು ಕೊಟ್ಟು ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ಆತನು ಮಾಡಿದ ಅನೇಕ ಅದ್ಭುತ ಕಾರ್ಯಗಳು ಅದರಲ್ಲಿ ಒಂದು ಯಾವುದು ಕುರುಡರಿಗೆ ಕಣ್ಣು ಕೊಟ್ಟ, ಬಂದಿಗಳನ್ನು ಸೆರೆಯಿಂದ ಬಿಡಿಸಿದ. ಅಂದರೆ ಅರ್ಥ ಎಂಥದ್ದು? ಈ ಲೋಕದಲ್ಲಿ ಎರಡು ರೀತಿಯಲ್ಲಿ ಬಂದಿಖಾನೆಗೆ ಹೋಗ್ತಾರೆ. ಒಂದು ತಪ್ಪು ಕಾರಣಗಳಿಂದ ಅನ್ಯಾಯವಾಗಿ,
ಇನ್ನು ಕೆಲವರು ಬಂದಿಖಾನೆಗೆ ಹೋದ ನಂತರ ತಮ್ಮ ತಪ್ಪುಗಳನ್ನು ತಿಳಿದುಕೊಂಡು ಅವರಿಗೆ ಮಾನಸಾಂತರ ಉಂಟಾಗಿ ಅವರು ಬಿಡುಗಡೆ ಹೊಂತಾರೆ. ದೇವರ ವಾಕ್ಯ ಹೇಳ್ತದೆ, ಬಂದಿಗಳನ್ನು ಸೆರೆಯಿಂದಲೂ ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರಗೆ ಕರೆತರಬೇಕೆಂದು ಯಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ನನ್ನ ಪ್ರಿಯರೇ, ಈ ದಿವಸ ಯೇಸು ಕ್ರಿಸ್ತನು ಬಂದ ಉದ್ದೇಶ ಏನು? ನಾವು ಈ 42ನೆಯ ಈ ಒಂದು ಅಧ್ಯಾಯ, ಭಕ್ತನಾದ ಯೆಶಾಯನು ದೇವರ ಸೇವಕನ ಲಕ್ಷಣದ ಕುರಿತು ಪ್ರವಾದನೆಯ ಮಾತು ಹೇಳ್ತಾ ಇದ್ದಾನೆ. ಈ ಸೇವಕನು ಯಾರಂತೆ? ಈತನು ಕರ್ತನಾದ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂಥ ಪ್ರವಾದನ ನುಡಿಯಾಗಿ ಯೆಶಾಯನು 42ನೇ ಅಧ್ಯಾಯದಲ್ಲಿ ವಿವರಣೆ ಮಾಡ್ತಾ ಇದ್ದಾನೆ. ಇಗೋ ನನ್ನ ಸೇವಕನು, ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು. ಒಂದನೇ ವಚನ, ನನ್ನ ಪ್ರಾಣಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಇವನು ಅನ್ಯ ಜನಗಳಲ್ಲಿ ಸದ್ಧರ್ಮವನ್ನು ಪ್ರಚುರಪಡಿಸುವನು. ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ನನ್ನ ಪ್ರಿಯರು, ಈ ದಿವಸದಲ್ಲಿ ಲೋಕದಲ್ಲಿ ಎಷ್ಟು ಜನರು ತಮ್ಮ ಪಾಪದ ನಿಮಿತ್ತವಾಗಿ, ತಮ್ಮ ಕೆಟ್ಟತನದ ನಿಮಿತ್ತವಾಗಿ ಅವರು ತಮ್ಮ ಪಾಪಗಳಿಗಾಗಿ ದುಃಖಿತರಾದಂಥ ಜನರಿದ್ದಾರೆ. ದೇವರ ವಾಕ್ಯ ಹೇಳುವಂಥದ್ದು, ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆದುಗುಂದಿದಂಥ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ಇದು ದೇವರ ಸೇವಕನು, ಇದು ಆತನ ಮಗನು. ಯೇಸು ಕ್ರಿಸ್ತನು ಬಂದ ಉದ್ದೇಶ ಇದು. ಪೇತ್ರನೇ ಅರ್ಥ ಮಾಡ್ಕೊಪ್ಪ, ನೀನು ಅರ್ಥ ಮಾಡ್ಕೋ ಇದನ್ನು. ಲೋಕದಲ್ಲಿ ಸದ್ಧರ್ಮವನ್ನು ಸ್ಥಾಪಿಸುವ ತನಕ ಇವನು ಕಳೆಗುಂದದೆಯೂ ಜಜ್ಜಿ ಹೋಗದೆಯೂ ದ್ವೀಪ ದ್ವೀಪಾಂತರಗಳು ಇವನ ಧರ್ಮ ಪ್ರಮಾಣಕ್ಕೆ ಕಾದಿರುವವು. ಆಕಾಶ ಮಂಡಲವನ್ನುಂಟು ಮಾಡಿ ಹರವಿ ಭೂಮಂಡಲವನ್ನು ಅದರಲ್ಲಿನ ಉತ್ಪತ್ತಿಯನ್ನು ವಿಸ್ತರಿಸಿ ಲೋಕದ ಜನರಿಗೆ ಪ್ರಾಣವನ್ನು, ಹೌದು ಭೂಚರರಿಗೆ ಜೀವಾತ್ಮವನ್ನು ದಯಪಾಲಿಸುವ ಯಹೋವನೆಂಬ ದೇವರು ಈಗನ್ನುತ್ತಾನೆ. ನೀನು ಕುರುಡರಿಗೆ ಕಣ್ಣುಗೊಟ್ಟು ಬಂದಿಗಳನ್ನು ಸರಿಯಿಂದಲೂ ಹೊರಗೆ ಕರೆತರಬೇಕು. ನನ್ನ ಪ್ರಿಯರೇ, ಇದು ಯೇಸು ಕ್ರಿಸ್ತನು ಬಂದ ಉದ್ದೇಶ. ಪೇತ್ರನಿಗೆ ಒಂದು ವೇಳೆ ಇದು ಅರ್ಥ ಆಗಲಿಲ್ಲ. ಅವನು ನೆನೆಸಿದ್ದು, ಯೇಸು ಕ್ರಿಸ್ತನು ನಮ್ಮ ನಾಯಕ, ಯೇಸು ಕ್ರಿಸ್ತನು ಇವಾಗ ನನಗೊಂದು ಅರಸುತನನ್ನಾಗಿ ಆತ ನಮ್ಮನ್ನು ಈ ರೋಮ್ ಸಾಮ್ರಾಜ್ಯದಿಂದ ಬಿಡುಗಡೆ ಮಾಡ್ತಾನೆ. ಇವನು ಯಾರು? ಇವಾಗ ಯೇಸುವನ್ನು ಹಿಡೀಲಿಕ್ಕೆ ಬಂದದ್ದು, ಯೇಸುವನ್ನು ಕೊಲ್ಲಿಕ್ಕೆ ಬಂದದ್ದು. ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ಬಂದ ಉದ್ದೇಶವನ್ನು ನಾವು ತಿಳ್ಕೊಂಡು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ವಿಶೇಷವಾದಂಥ ಗೌರವ ಮನ್ನಣೆಯನ್ನು ನಾವು ಸಲ್ಲಿಸೋಣ, ಆತನಿಗೆ ನಾವು ವಿಧೇಯರಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತನ್ನ ಕೃಪೆ ನನಗೆ ನಿನಗೆ ಅನುಗ್ರಹಿಸಲಿ.